ಇದೇನಪ್ಪ ಅಂದ್ರೆ ಈ ಸದ್ಯಕ್ಕೆ ಕ್ಯಾರೆಟ್ ಆಗಿರೋ ಜಾಗದಲ್ಲಿ ನಾನು ಡ್ರಿಪ್ ಲೈನ್ ಅದನ್ನ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನೇ ಮಾಡ್ಕೊಂಡಿರೋ ಕೆಲಸ ಇದು. ನಾನು ಸಬ್ಸಿಡಿಲೆಲ್ಲ ಸಿಕ್ತು ಡ್ರಿಪ್ ಲೈನ್ಸು, ಅದಕ್ಕೆಲ್ಲ ಇನ್ಲೈನ್ ಪೈಪ್ಸ್ ಕೊಟ್ಟಿದ್ರು ಮತ್ತು ಇದಕ್ಕೆಲ್ಲ ಮೈಕ್ರೋ ಟ್ಯೂಬ್ಸ್ ಹಾಕಿದ್ರೆಲ್ಲ ಆಗಿತ್ತು. ನಾನು ಕ್ಯಾರೆಟ್ ಯಾವ ಬೆಳಿಬೇಕು ಅಂತ ಅಂದ್ಕೊಂಡೆ, ಈ ಸ್ಪ್ರಿಂಕ್ಲರ್ಸ್ ತುಂಬ ಅವಶ್ಯಕತೆ ಆಗೋಯಿತು ನನಗೆ. ಅವಾಗ ನಾನೇನು ಮಾಡಿದೆ, ನಾನೇ ಹೋಗಿ ಸ್ವಲ್ಪ ಕೆಲ ಕೇಳಿದೆ, ಅವರೆಲ್ಲ ಹೇಳಿದರು ಆಗ ಡೌಟು ಅಂತ ಹೇಳಿದರು. ನಾನು ಅದನ್ನು ನಾನು ರೆಡಿ ಇರಲಿಲ್ಲ, ಯಾಕಂದ್ರೆ ಸ್ವಲ್ಪ ವೀಡಿಯೋಸಲ್ಲಿ ನೋಡಿದ್ದೆ ಮೈಕ್ರೋ ಸ್ಪ್ರಿಂಕ್ಸ್ ಹಾಕಿರೋದನ್ನ. ಆಮೇಲೆ ನಾನೇ SJP ರೋಡ್ ಹೋಗಿ JC ರೋಡ್ ಹೋಗಿ ಎಲ್ಲ ಹುಡುಕಾಡಿ ಇದನ್ನೆಲ್ಲ ತಂದು ಹಾಕೊಂಡಿರೋದು. ಈಗ ನಾನೇ ಫಿಟ್ ಮಾಡ್ಕೊಂಡಿದ್ದೆ. ಹೌದು, ಅದೇ ಲ್ಯಾಟ್ರಲ್ ಲೈನ್ಗೆ ಕಟ್ ಮಾಡಿ ಹಾಕಿರೋದು. ತೂತ್ ಮಾಡೋ ಜಾಗದಲ್ಲಿ ಕೂತ್ ಮಾಡಾಕಿರೋದು ಬರುತ್ತೆ. ಇವಾಗ ಒಂದು ಪಾತಿಗೆ ಒಂದು ಸತಿ ನೋಡಿದ್ರಲ್ಲ ಹತ್ರ ಹಾಕೊಂಡು ಆನ್ ಮಾಡ್ಕೊಳ್ಳೋದು. ಈಗ ಬರಲಿಲ್ಲ ಅಂದ್ರೆ ಕ್ಯಾರೆಟೇ ಬೆಳೀತಿರ್ಲಿಲ್ಲ ಆಬ್ವಿಯಸ್ಲಿ, ರೈಟ್? ಅಂದ್ರೆ ಇದು ಯಾರನ್ನು ಕರ್ಕೊಂಡು ಬಂದು ಏನು ಮಾಡಲಿಲ್ಲ ನೀವೇ? ಇಲ್ಲ, ಯಾರು ಬೇರೆ ಪ್ರೊಫೆಷನಲ್ಸ್ ಏನಿಲ್ಲ, ನಾನೇ ತೊಗೊಂಡು ಸ್ವಲ್ಪ ಅದನ್ನು ತಿಳ್ಕೊಂಡು ಹಿಂಗೆ ಅಂತ ಮಾಡ್ಕೊಂಡು ಅವ್ರನ್ನ ಕೇಳ್ಕೊಂಡ್ಬಂದು ರೆಡಿ ಮಾಡ್ಕೊಂಡಿದ್ದ ಕೆಲಸ ಅದನ್ನು. ಹಾಂ ಆಯಿತು, ಆಬ್ವಿಯಸ್ ಆಗೈತು. ಅದೇ ನಾನೇ ಅಂದ್ರೆ ಖುದ್ದಾಗಿ ನಾನೇ ಎಲ್ಲಾನು ನಾನೇ ಹಾಕಿಲ್ಲ, ಕೆಲಸವನ್ನು ಕರ್ಕೊಂಬಂದು ನಾನು ಗೈಡ್ ಮಾಡಿ ಅವ್ರ ಮೂಲಕ ಮಾಡಿಸಿರೋದು. ಬಟ್ ಇಟ್ ವಾಸ್ ಮೈ ಐಡಿಯಾ ಎಂಡ್ ಟು ಎಂಡ್. ಬಟ್ ಇದು ಇಲ್ಲಿ ಕ್ಯಾರೆಟ್ಗೆ ಆಯಿತು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕ್ಯಾರೆಟ್ ಹಾಕಿಲ್ಲ ನಾನು. ಅಂಥ ಟೈಮಲ್ಲೆಲ್ಲ ಇಲ್ಲೆಲ್ಲ ಸ್ಪ್ರಿಂಕ್ಲರ್ಸ್ ನಾನು ಹಂಗೆ ಅಂತಂದ್ಬಿಟ್ಟು ಮುಂದಕ್ಕೆ ಬೇಕು ಅಂದರೆ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಹಾಕ್ಕೊಂಡೆ ನೋಡಿ ಇಲ್ಲಿದೆ. ಬಟ್ ಈ ಥರ ಬೆಂಡ್ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ, ಆಯಿತಾ? ಇಲ್ಲಿ ಸ್ಪ್ರಿಂಕ್ಲರ್ಸ್ ಬರಲ್ಲ. ಇದನ್ನು ಇಲ್ಲಿ ಮೈಕ್ರೋ ಟ್ಯೂಬ್ ಹಾಕಿದ್ದೀನಿ, ಇಲ್ಲಿ ಅಡುಗೆ ಸಸಿಗೆ ಮೈಕ್ರೋ ಟ್ಯೂಬ್ ಕಾಣ್ತಿದ್ದಲ್ಲ, ಇಲ್ಲಿ ಮಾತ್ರ ನಿಂದಿದೆ ನೋಡಿ ಈ ಸದ್ಯಕ್ಕೆ, ಇಲ್ಲಿ ಈ ಭೂಮಿಗೆ ಇಲ್ಲಿ ಮಾತ್ರ. ಮತ್ತು ಇಲ್ಲಿ ನೋಡಿ ನುಗ್ಗೆ ಸಸಿ ಇದೆ, ಇದಕ್ಕೊಂದು ಹಾಕಿದ್ದೀನಿ ನೋಡಿದ್ರಲ್ಲ, ಇಲ್ಲಿ ಇಲ್ಲಿ ಮಾತ್ರ ನಿಂದಿದೆ. ಈಗ ಇಲ್ಲೆಲ್ಲ ಏನು ನಿಂದಿಲ್ಲ. ಈ ಸ್ಪ್ರಿಂಕ್ಲರ್ಸ್ ಏನು ಗೊತ್ತಾ, ಕಂಪ್ಲೀಟ್ ಎಲ್ಲ ಕಡೆ ಆಗಿರುತ್ತೆ. ಸೊ ವಾಟರ್ ವೇಸ್ಟೇಜ್ ಆಗುತ್ತೆ, ಬೇಕಿಲ್ಲ. ಏನಾದರೂ ಇತ್ತು ಅಂದರೆ ಮಾಡೋಣ. ಕ್ಯಾರೆಟ್ ಈ ಥರ ಬೆಳೆ ಇದ್ರೆ ಮಾತ್ರ ಸ್ಪ್ರಿಂಕ್ಲರ್. ಎಕ್ಸಾಕ್ಟ್ಲಿ, ನಾನು ಈಗ ಸ್ಪ್ರಿಂಕ್ಲರ್ಸ್ ಹಾಕಿರೋದು, ನಾನು ಕ್ಯಾರೆಟು ನಾನು ಒಂದು ಅದು ನನಗೆ ಅದ್ರ ಮೇಲೆ ತುಂಬ ಮೈಂಡ್ ಇದೆ ಅದಕ್ಕೆ ಮಾಡಬೇಕು ಅಂತ, ಅದಕ್ಕೋಸ್ಕರ ಸ್ಪ್ರಿಂಕ್ ರೆಡಿ ಮಾಡಿದ್ದೀನಿ. ಬಟ್ ಇಟ್ ಡಸನ್ ಮೀನ್ ದಟ್ ಐ ಓನ್ಲಿ ಡೂ ದಟ್, ಬಟ್ ಬೇರೆನೂ ಮಾಡ್ತೀನಿ ಆಬ್ವಿಯಸ್ ಆಗಿ. ಈಗ ಈ ಜಾಗದಲ್ಲಿ ಸೌತೆಕಾಯಿ ಹಾಕಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೀಗ ಇದೆಲ್ಲ ರೆಡಿ ಮಾಡಿದ್ದೀನಲ್ಲ, ಅಲ್ಲಿಂದ ಇನ್ಲೈನ್ ಟ್ಯೂಬ್ಸ್ ಏನಾದರೂ ಇರೋದ್ರಿಂದ ಅದನ್ನೇ ತೊಗೊಂಡು ಇಲ್ಲಿ ಎರಡು ಬೆಡ್ ಮಾಡಿ ಬಿಟ್ಟು ಮುಂದಕ್ಕೆ ಮಾಡಿ ಅಂತ ತೋರಿಸ್ತೀನಿ ಅದನ್ನು. ಇಲ್ಲೇ ಬೆಡ್ ಮಾಡಿ ಆ ಇನ್ಲೈನ್ ಟ್ಯೂಬ್ ಮಾಡಿ ಇದು ಮಲ್ಚಿಂಗ್ ಆದರೆ ಮುಗಿಯಿತು. ಸೌತೆಕಾಯಿ ಪ್ಲಾನ್ ಮಾಡಿ. ಎಕ್ಸಾಕ್ಟ್ಲಿ, ಇಲ್ಲಿ ಮುಂದೆಗಡೆ ಸೌತೆಕಾಯಿ, ಇಲ್ಲೆಲ್ಲ ಕಾಣಿಸುತ್ತೆ ನೋಡಿ, ಇಲ್ಲಿ ಮತ್ತು ಆ ಕಡೆ ಎಲ್ಲ ಎಲ್ಲ ಸೌತೆಕಾಯಿ ಹಾಕೊಂಡು ಇಷ್ಟ ಮಾಡಿ. ಸೊ 2 ಎಕರೆಗೂ ಈ ಹನಿ ನೀರಾವರಿ ಹಾಕಿಟ್ಟಿದ್ರು? ಹೌದು, ಎಲ್ಲಾದ್ರಲ್ಲೂ 2 ಎಕರೆಗೂ ನೀರು ಹೋಗ್ತಿರೋದು ಪೂರ್ತಿ ಡ್ರಿಪ್ ಲೈನ್ಸಿಂದಾನೆ. ಬಟ್ ಎಲ್ಲಿ ಬೇಕೋ ನಾನು ಸ್ಪ್ರಿಂಕ್ಲರ್ ಹಾಕ್ತೀನಿ, ಎಲ್ಲಿ ಬೇಕೋ ನಾನು ಡ್ರಿಪ್ ಮಾಡಿದ್ದೀನಿ ಅಷ್ಟೇ. ಈ ಡ್ರಿಪ್ ಲೈನ್ಗೆ ಆ್ಯಕ್ಚುಲಿ ಎಷ್ಟು ಖರ್ಚಾಯಿತು, ಎಷ್ಟು ಸಬ್ಸಿಡಿ ಸಿಕ್ತು ಜನರಲ್ ಆಗಿ? ನನಗೆ ಟೋಟಲ್ ಆಗಿ ಇದು 43,000 ರೂಪಾಯಿ ಆಯಿತು. ಇದಕ್ಕೆ ನಾನು ಇನ್ವೆಸ್ಟ್ 2 ಎಕರೆಗೆ ನನ್ನ ಕಡೆಯಿಂದ ಆಗಿತ್ತು ಅಂದ್ಬಿಟ್ಟು 43,000 ರೂಪಾಯಿ, 75% ಸಬ್ಸಿಡಿ ಇದಕ್ಕೆ. ಹಾಂ, ಇಲ್ಲ ಅವರು ತುಂಬ ಹೆಲ್ಪ್ ಮಾಡಿದ್ರು, ಮಂಜುನಾಥ್ ಅಂತ ಅಂದ್ಬಿಟ್ಟು ಇಲ್ಲೇ ಲೋಕಲ್ ಇಲ್ಲಿ ಇದ್ರೆ ಬಜಳ್ಳಿಕಟ್ಟೆ ಅವರು ಫಸ್ಟು ನನಗೆಲ್ಲ ಮಾಡಿಕೊಟ್ಟು ಆಮೇಲೆ ನಾನು ಕ್ಲೇಮ್ ಮಾಡ್ಕೊತೀನಿ ಪರವಾಗಿಲ್ಲ ಅಂತ ಮಾಡಿಕೊಟ್ರು. ಅವ್ರು ಅದೇ ಥರ ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಸೊ ತುಂಬ ಹೆಲ್ಪ್ ಆಯಿತು. ಸ್ಪ್ರಿಂಕ್ಲರ್ ಹಾಕಿದ್ದೆ ಕೂಡ ಬರ್ತಿರ್ಲಿಲ್ಲ, ಇದಕ್ಕೆಲ್ಲ ಏನು ಮಾಡಿದ್ರೆ ಡ್ರಿಪ್ ಲೈನ್ಸ್ ಹಾಕಿ ಇದರಲ್ಲಿ ಇದಕ್ಕೆ ಹೋಗಿರೋದು, ಸಸಿ ಸಸಿಗೂ ನೀರು ಹೋಗಬೇಕು ಹಂಗೆ ಮಾಡಿದ್ದೀನಿ ಇಲ್ಲಿ. ಇಲ್ಲೇನಪ್ಪ ಅಂದರೆ ನೆಕ್ಸ್ಟಿಗೆ ಇಲ್ಲಿ ಮಧ್ಯೆ ಸ್ವಲ್ಪ ಖಾಲಿ ಇದೆ, ಇಲ್ಲೆಲ್ಲ ನುಗ್ಗೆ ಸಸಿ ಸತ್ತೋಯ್ತು. ಈಗ ಇದಾದಮೇಲೆ ಇಲ್ಲಿ ಸೌತ ರೆಡಿ ಆದಮೇಲೆ ಇದಕ್ಕೆಲ್ಲ ಇನ್ಲೈನ್ ಪೈಪ್ ಇದನ್ನು ಸರಿ ಮೈಕ್ರೋ ಟ್ಯೂಬ್ಸ್ ಹಾಕಿ ಬಾಳೆ ಹಾಕಬೇಕು ಅಂತ ಯೋಚನೆ ಮಾಡಿದೆ. ಆಗಲೇ ಒಂದು 750 ರಿಂದ 800 ಸಸಿ ಈಸಿಯಾಗಿದೆ ನುಗ್ಗೆ ಸಸಿಗಳು. ನಾನು 1,000 ಹಾಕಿದ್ದು, 10-10 ಎಲ್ಲ ಆಗಿರೋದ್ರಲ್ಲಿ ಮ್ಯಾಕ್ಸಿಮಮ್ ಅಬ್ಬಬ್ಬ ಅಂದರೆ ಒಂದು 750 to 850 800 ಇರ್ಬೋದು. ಈ ಮಧ್ಯದಲ್ಲಿ ಒಂದು 200 ಸಸಿ ಆದರೆ ಬಾಳೆ ಕೂತ್ಕೊಳ್ಳಿ ಅಂತ. ಅಡಿಕೆಗಿನ್ನ ಏನಿಲ್ಲ, ನನಗಿನ್ನ 4 ವರ್ಷ ಬೇಕೇ ಬೇಕು ಟೈಮು. ಯಾಕೆಂತಂದರೆ ಅದ್ರ ಮಧ್ಯೆ ಬರುತ್ತೆ ಹೊಂಬಾಳೆಗಳು, ಬಟ್ ಕುಯಿಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ಥರ ಆಗಲ್ಲ. ಸೊ ಇಲ್ಲೊಂದು 4-5 ವರ್ಷ ಬೇಕೇ ಬೇಕು. ಈ ಅದಾದಮೇಲೆ ಎರಡನೇ ಬೆಳೆ ಬಂದುಬಿಟ್ಟು ನೀವು ನುಗ್ಗೆಕಾಯಿ ಹಾಕಿದಿರಲ್ವ? ನುಗ್ಗೆ ಹೌದು, ನುಗ್ಗೆ ಬಂದುಬಿಟ್ಟು ಇವತ್ತು ಆಗಲೇ ಹಾಕಿ ಇಲ್ಲಿ ನೋಡಿ ಇಲ್ಲಿದೆ ಬನ್ನಿ. ಇದನ್ನು ಹಾಕಿ ಇದಾಗಲೇ ಒಂದು 1.5 ತಿಂಗಳಾಗಿದೆ. ಹಾಕಿದಾಗ ತುಂಬ ಸಣ್ಣ ಸಸಿ, ಇದೆಲ್ಲ KVK ತಂದಿದ್ದು ಈ ಮಟ್ಟಿಗೆ ಬಂದಿದ್ದು. ಈ ಕೆಲ ಗಳ ಕೊಟ್ಟಿದ್ರೆ ನೋಡಿ, ಇವಾಗ ಸ್ವಲ್ಪ ಸ್ಟೆಮ್ ದಪ್ಪ ಆಗಿದೆ ನೋಡಿ. ಇದು ಇದು ರ್ಯಾಪಿಡಾಗಿ ಬೆಳೆಯೋಕೆ ಶುರು ಆಗುತ್ತೆ. ಇದು ಈ ಗ್ರೋತ್ ಆದಮೇಲೆ ತುಂಬ ರ್ಯಾಪಿಡಾಗಿ ಬೆಳೆಯೋಕೆ ಶುರು ಆಗುತ್ತೆ. ಇವತ್ತಿಂದ ಲೆಕ್ಕ ಹಾಕಿದ್ರು ಇನ್ನು 7 ಮಂತ್ಸ್ಗೆ ಇದು ಕುಯಿಲ್ ಬರಬೇಕು ಅದು ಇರೋದು. KVK ಅವ್ರು ಹೇಳೋ ಪ್ರಕಾರ ಬರಲೇಬೇಕು, ಬಟ್ ನೋಡೋಣ. ಅಂತ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬಟ್ ನೋಡೋಣ. 2 ಎಕರೆಗೆ ಎಷ್ಟು ಹಾಕಿದ್ದೀರಾ ಸಸಿ? ಅದೇ ಟೋಟಲಾಗಿ ಒಂದು ನಾನು ಹಾಕಿದ್ದು 1,000 ಹಾಕಿದ್ದೆ. ಅದು ಏನಪ್ಪ ಅಂದರೆ ಹಾಕೋ ಟೈಮಲ್ಲಿ ಡ್ಯಾಮೇಜ್ ಆಗಿ ತುಂಬ ಸೂಕ್ಷ್ಮ, ಸಿಕ್ಕಾಪಟ್ಟೆ ಸೂಕ್ಷ್ಮ. ಅದು ಇಡಬೇಕಾದ್ರೆ ಒಂದು ಸ್ವಲ್ಪ ಪಟ್ಟನ್ನು ಮುರಿದೋಗುತ್ತಿತ್ತು ಅದು. ಅದು ಅದೇ ಟೋಟಲಾಗಿ ಒಂದು 750 to 850 ಇರಬೇಕು ಈಗ ಟೋಟಲಾಗಿ ಸಸಿಗಳು. 1,000 ಹಾಕ್ಸಿದ್ದೆ ನಾನು ಒಟ್ಟಲ್ಲಿ. ಅದು ಬರೋದು ಎಷ್ಟಾಗತ್ತೆ? ಅದು ಬರೋದು 7 ತಿಂಗಳಿಗೆ ಬಂದ್ಬಿಡುತ್ತೆ. 7 ತಿಂಗಳು? ಹಾಂ, 7 ತಿಂಗಳಿಗೆ ಬರುತ್ತೆ. ಸಸಿಯಲ್ಲಿ ಎಲೆ ಮಾರೋದ ಆ್ಯಕ್ಚುಲಿ ನುಗ್ಗೆಕಾಯಿ ಮಾರೋದು? ನುಗ್ಗೆಕಾಯಿ ಎರಡೂ ಮಾರ್ಬೋದು. ನಾನು ಸದ್ಯಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀನಿ, ನೋಡಿಕೊಂಡು ಯಾವ್ದು ಬರುತ್ತೋ ಅದ್ರ ಮೇಲೆ ಮಾಡೋದು. ಬಟ್ ಎರಡೂ ಮಾರ್ಬೋದು. ಮೊರಂಗ ತುಂಬ ಫೇಮಸ್ ಇದೆ, ಹಿಂಗೆ ತೊಂದರೆ ಏನಿಲ್ಲ.
ನಾನು ಕಾಯಿ ಅಂತ ಎಕ್ಸ್ಪೆಕ್ಟ್ ಮಾಡಿರೋದು ನೋಡೋಣ ಹೆಂಗೆ ಬರುತ್ತೆ ಅದೇನಪ್ಪ ಅಂದರೆ 2 ಅಡಿ ಬರೋದು ಬಂದಮೇಲೆ ಫಸ್ಟ್ ಮೇಲೆ ಚೂಟಬೇಕು ಅದಾದಮೇಲೆ ಸ್ಟೆಮ್ ಸೋಡ್ಕೊಳ್ಳೋಕೆ ಶುರು ಆಗುತ್ತೆ ಅದರ ಮೇಲೆ ಅದರಲ್ಲಿ ಹೂವು ಆಗಿ ಮಾಡಬೇಕು ಅಷ್ಟು ಅದು ಹೂವು ಆಗೋ ಅಷ್ಟರಲ್ಲಿ ಅಷ್ಟರಲ್ಲಿ ಜೇನು ಸಾಕಾಣಿಕೆ ಶುರು ಮಾಡಬೇಕು ಇದು ನನ್ನ ದೊಡ್ಡ ಆಸೆ ಇದೆ ಒಂದು 60 ಬಾಕ್ಸ್ ಬಡ್ಡಿ ಬಾಕು ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂದರೆ ಹೂವು ಆಗ್ತಿದ್ದಂಗೆ ಅದು ಬಂತು ಅಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಇದು ಸೌತೆ ಹಾಕೋಷ್ಟರಲ್ಲಿ ಒಂದು 10 ತರಬೇಕು ಡಿಸೆ ಆಗಲೇ ಎಲ್ಲ ಮಾತುಕತೆ ಆಗಿದೆ ಎಲ್ಲ 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 ಕಡೆ ಹೇಳಿದ್ದೀನಿ ಅದು ಸೌತೆ ಹಾಕ್ತಿದ್ದಂಗೆ ಅದು ಅದೇನು ಒಂದು ತಿಂಗಳಿಗೆಲ್ಲ ಫ್ಲವರಿಂಗ್ ಶುರು ಆಗುತ್ತೆ ಅಷ್ಟರಲ್ಲಿ ಒಂದು 10 ಬಾಕ್ಸ್ ಅವ್ರು ಬರುತ್ತೆ ಬಟ್ ನುಗ್ಗೆ ಶುರು ಆಗೋಷ್ಟರಲ್ಲಿ ಒಂದು 60 ಬಾಕ್ಸ್ ರೆಡಿ ಮಾಡ್ತೀನಿ ಅದೇ ಇರುತ್ತಲ್ಲ ಎಲ್ಲ ಸಮಗ್ರ ಮಾಡಬೇಕು ಹೌದು ಯಾಕೆಂತಂದ್ರೆ ಒಂದು ಮಾಡ್ತಾ ಇದ್ದೀವಿ ಇಲ್ಲಿ ಬರ್ತಾ ಇದ್ದೀವಿ ನಾನು ಬೆಂಗಳೂರಿಂದ ಇಲ್ಲಿಗೆ ಓಡಾಡ್ಕೊಂಡು ಮಾಡ್ತಿರೋದು ಸೊ ಇಲ್ಲಿ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಕಂಪ್ಲೀಟಾಗಿ 100% ಮಾಡಬೇಕು ಇಲ್ಲಿ ಇಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅದು ಅಂದ್ಕೊಂಡು ಮಾಡ್ತಿರೋದು ಇವಾಗ ಇಲ್ಲಿ ಅಡಿಕೆ ಆಯಿತು ನುಗ್ಗೆ ಆಯಿತು ಇಲ್ಲಿ ಸೌತೆ ಬರುತ್ತೆ ಅದಾದಮೇಲೆ ಈ ಮಧ್ಯ ಮಧ್ಯ ಅಲ್ಲಿ ಇಲ್ಲಿ ಒಂದು ಜೇನು ಗೂಡು ಇಟ್ಕೊಳ್ಳೋದು ಮೇಂಟೈನ್ ಆಗುತ್ತೆ ಏನು ತೊಂದರೆ ಇಲ್ಲ ಅದೇ ಕಳ್ತನ ಆಯಿತು ಅಂತ ಗೊತ್ತಾಯಿತು ಆ ಟೈಮಲ್ಲಿ ಸ್ವಲ್ಪ ಯಾವಾಗೂ ಐಸ್ ಇರಬೇಕು ಅನ್ನಿಸ್ತು ಇದಕ್ಕೋಸ್ಕರ ಏನು ಮಾಡಿದೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾಗಳು ಹಾಕ್ಸ್ಬಿಟ್ಟೆ ಈಗ ನನ್ನ ಜಮೀನಲ್ಲಿ ಯಾರು ಬಂದರೂ ಯಾರಾದರೂ ಕ್ಲೀನ್ ಒಂದು ಮುಂಗಿಸಿ ಓಡಾಡ್ತಾರೆ ಗೊತ್ತಾಗುತ್ತೆ ನನಗೆ ಈ ನನ್ನ ಬೆಂಗಳೂರಲ್ಲೇ ಕೂತು ಮೊಬೈಲೆಲ್ಲ ಕೂತ್ಕೊಂಡು ಹೋಗ್ಬಿಡ್ತೀನಿ ಸೊ ಏನು ತೊಂದರೆ ಇಲ್ಲ ಸೊ ಇದಿಂಥ ಒಂದು 8-10 ಕ್ಯಾಮ್ರಾಗಳು ಹಾಕ್ಸ್ಕೊಂಡಿದ್ದೀನಿ ಎಲ್ಲ ಕಡೆ ಎಲ್ಲ ಮೂಲೆ ಎಲ್ಲ ಆ್ಯಂಗಲಲ್ಲೂ ಕವರ್ ಆಗಬೇಕು ಯಾವುದೇ ಥರ ಬ್ಲೈಂಡ್ ಸ್ಪಾಟ್ಸ್ ಇಲ್ಲ ತೋಟದ್ದು ಎಷ್ಟು ಹಾಕಿದ್ದೆ ಟೋಟಲ್ ಕ್ಯಾಮ್ರಾ ಈ 8 ಕ್ಯಾಮ್ರಾ ಹಾಕಿದ್ದೀನಿ ಟೋಟಲಾಗಿ ತೋಟಕ್ಕೆ ಅಂದರೆ ಮನೆ ಹತ್ರ ಇದು ಮಾಡಿಕೊಂಡು ಮತ್ತು ತೋಟದಲ್ಲಿ ಎಲ್ಲಿ ಬೇಕು ಅಲ್ಲಿ ಯಾವ ಜಾಗದಲ್ಲಿ ಇದೆ ಅಂತ ಅಂದ್ಕೊಂಡು ಅಲ್ಲಿ ಹಾಕಿರೋದು ಮತ್ತು ಇಲ್ಲಿ ನಾನು ಈಗ ಬೆಳೆ ಬೆಳೀತಿರೋದಲ್ಲಿ ಯಾವುದು ಕಳ್ತನಕ್ಕೆ ಆಸ್ಪದ ಕೊಡದಿರೋಂಥ ಬೆಳೆಗಳು ಯಾಕಂದರೆ ಅವ್ರಿಗೇನು ಕಳ್ಳ್ರೇನು ಏನೋ ಪಟ್ಟಂತ ಬರಬೇಕು ಪಟ್ಟಂತ ಎತ್ಕೊಂಡು ಓಡ್ತಾ ಇರಬೇಕು ಅವ್ರಿಗೆ ಏನಪ್ಪ ಅಂದರೆ ಈಗ ಕೆಲಸ ಮಾಡೋದಾದ್ರೆ ಅವ್ರು ಕೆಲಸನ ಮಾಡ್ತಾ ಇರಬೇಕು ಅವ್ರು ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆ ನಾನು ಎಲ್ಲಾನು ಕೆಲಸ ತೊಗೊಳ್ಳೋ ಕೆಲಸ ನೋಡಿ ಮಾಡ್ತಾ ಇದ್ದೀನಿ ಎಲ್ಲ ಬೆಳೆಗಳು ಅದೇ ಥರ ಬೆಳೀತಾ ಇರೋದು ಸೊ ಇಟ್ಸ್ ಗುಡ್ ರೈಟ್ ನಾವು ಇಟ್ಸ್ ಗುಡ್ ಸೊ ಇದು ಒಳ್ಳೆ ಸೆಕ್ಯೂರಿಟಿ ಮಾಡಿರೋದು ಒಳ್ಳೆ ಸಿಸ್ಟಮ್ ಅನ್ಸುತ್ತೆ ಹಾಂ ಚೆನ್ನಾಗಿದೆ ಆಬ್ವಿಯಸ್ ಆಗಿದೆ ಇವ್ನು ನೋಡಿ ಯಾವಾಗ ಮಳೆ ಬಂತು ಅಂತ ಗೊತ್ತಾಗುತ್ತೆ ಯಾವಾಗ ಮಳೆ ಬಂತು ಅಂತ ಕ್ಲೀನ್ ಗೊತ್ತಾಗುತ್ತೆ ಒಂದು ಅವತ್ತಿನ ದಿವಸ ಅಲ್ಲೇನೋ ಏನೋ ಎಳೆದಾಡಿತ್ತು ಏನು ಎಳೆದಾಡಿತ್ತು ನಂಗೆ ಗೊತ್ತಾಯಿತು ಒಂದು ಮುಂಗಿಸಿ ಬಂದು ಹೋಗಿತ್ತು ಅಂತಂದ್ಬಿಟ್ಟು ಮತ್ತು ಎಲ್ಲ A to Z ಏನೋ ಅಚ್ಚುಕಟ್ಟಾಗಿ ಒಂದು ಕಣ್ಣು ಎಲ್ಲ ಕಡೆ ಕಣ್ಣು ಬೆಳೆ ಒಂದು ಮಳೆ ಅಷ್ಟು ಎಷ್ಟು ಬಂದಿದೆ ಮತ್ತು ಯಾವ್ದಾರು ಕಾಡಂದು ಯಾವ್ದ್ರ ಒಳಗೆ ಬಂದಿದೆಯಾ A to Z ಗೊತ್ತಾಗುತ್ತೆ ಜನಗಳು ಯಾರು ಓಡಿದ್ರು ಯಾರು ಓಡಾಡಿದ್ರು ಯಾರು ಬಂದಿದ್ರು ಅಚ್ಚುಕಟ್ಟಾಗಿ ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟು ಖರ್ಚಾಯಿತು ಈ ಒಂದು 2 ಎಕರೆ ಕವರಿಂಗ್ಗೆ ಇದಕ್ಕೆ ಒಂದು 45-50 ಸಾವಿರ ರೂಪಾಯಿ ಖರ್ಚಾಯಿತು ನನಗೆ ಬಟ್ ಇಟ್ಸ್ ವರ್ತ್ ಇಟ್ ಅದು ಏನು ಬಟ್ ಕಣ್ಣಿದ್ರೆ ಕಣ್ಣು ಅಲ್ವಾ ಕಣ್ಣಿಗೆ ಅದೇ ಥರ ಇವಾಗ ನಾವೆಲ್ಲೋ ಕೂತ್ಕೊಂಡಿರ್ತೀವಿ ಏನು ಏನೋ ನೋಡ್ತಿದ್ರಲ್ವ ಏನೋ ಮಾಡಬೇಕು ಇವಾಗ ನಾನು ಇಲ್ಲೋ ಇಲ್ಲದೆ ಯಾರೋ ಬಂದರು ಒಳಗಡೆ ಏನೋ ಆಗ್ತಿದೆ ನನ್ನ ಪಕ್ಕದವ್ರಿಗೂ ಯಾರಿಗೋ ಒಬ್ರು ಫೋನ್ ಮಾಡ್ಬೋದು ನಾನು ದೂರ ಇದ್ದೆ ಸೊ ಇಲ್ಲೇನೋ ಆಗ್ತಿದೆ ನೋಡಿ ಅಂದ್ಬಿಟ್ಟು ನಮ್ಮಂಥ ನಮಗೆ ಬೇಕಾಗಿರೋ ಆಪ್ತರಿದ್ರೆ ಅವ್ರು ಬಂದೇ ಬರ್ತಾರೆ ನೋಡೇ ನೋಡ್ತಾರೆ ಹಾಗೆ ಮಳೆಗೆ ಏನೋ ಆಗೋದು ಏನಾಗಲ್ಲ ಎಲ್ಲ ಪ್ರೊಡಕ್ಷನ್ ಬರುತ್ತೆ ಯು ವಿ ಲೈಟ್ಗೂ ಪ್ರೊಡಕ್ಷನ್ನು ರೈನ್ಗೂ ಪ್ರೊಡಕ್ಷನ್ ಏನು ತೊಂದರೆ ಇಲ್ಲ ಹಾಂ ಫೆನ್ಸಿಂಗ್ ಹಾಕ್ತೀವಿ ಇದೇನಪ್ಪ ಅಂತಂದರೆ ಇಲ್ಲಿ ಇದು ಪೂರ್ತಿ ಇಲ್ಲೆಲ್ಲ ಎದುರುಗಡೆ ಎಲ್ಲ ಗೋಮಾಳ ಇಲ್ಲೆಲ್ಲ ದನಗಳು ಬೆಂಚ್ಕೊಬರೋ ಜಾಸ್ತಿ ಇದ್ರು ಈಗ ಸದ್ಯಕ್ಕೇನು ಉಳ್ಳಿ ಪಳ್ಳಿ ಎಲ್ಲ ಹಾಕಿ ಬೆಳೆ ಹಾಕಿದ್ರೆ ಮುಂಚೆ ಏನಪ್ಪ ನನ್ನ ಕೆಲಸ ಶುರು ಮಾಡಬೇಕಾದ್ರೆ ಯಾರು ದನಗಳನ್ನ ಎಲ್ಲ ತೋಟಕ್ಕೆ ಬಿಟ್ಬಿಡೋರು ಯಾರು ಬೆಳೆ ಹಾಕಿರಲ್ಲ ತಲೆ ಕಟ್ಟು ಆಗೇನಾಗ್ತಿದ್ರು ಸೀದಾ ಎಲ್ಲ ಊರು ದನಗಳೆಲ್ಲ ಬಂದು ಇಲ್ಲಿ ಖಾಲಿ ಇರೋದು ಕುಣಿತಾ ಬಿಡ್ತಿದ್ದು ನಾನು ಆ ಥರ ಕಂಫರ್ಟಬಲ್ ಎನ್ವೈರ್ಮೆಂಟಲ್ಲಿ ಇರಬೇಕಾದ್ರೆ ಅಡಿಕೆ ಎಲ್ಲ ಏನಾಗಿದ್ರು ಬೆಳೆಯಲ್ಲ ನನ್ನ ಹತ್ರ ತಿನ್ಕೊಂಬಿಡ್ತವೆ ದನಗಳು ಮತ್ತು ಅದಕ್ಕೆ ಏನು ಮಾಡಿದೆ ನಾನು ಇಮಿಡಿಯೇಟಾಗಿ ಹೆವಿ ಕಾಸ್ಟ್ ಇಲ್ದಿರ ಇದೊಂದು ಮಾಡಿಕೊಂಡೆ ಇದನ್ನೇನು ಮಾಡಿದೆ ಇದೆಲ್ಲ ಲೋಕಲ್ ಈ ಚಪ್ಪರ ಅಂಗಡಿ ಇರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ತೊಗೊಂಬಂದು ವಸ್ತುಗಳಿವೆಲ್ಲ ಇದು ಕಲ್ಲು ಕುಚ್ಚಾಗೆಲ್ಲ ಹೆವಿ ಖರ್ಚಾಗುತ್ತೆ ಅಂತ ಗೊತ್ತಾಯಿತು ಅದಕ್ಕೆ ಏನು ಮಾಡಿದ್ದೀನಿ ತೊಗೊಂಬಂದು ಇದಕ್ಕೆ ತೂತ್ ಮಾಡಿ ಅಲ್ಲೇ ಸಿಕ್ಕಿದ್ದ ತಂತಿಗಳಲ್ಲಿ ನೋಡಿ ಹಿಂಗೆ ಹಾಕಿಸ್ಕೊಂಡಿರ್ತೀವಿ ಯಾವ ದನನೂ ಬರಲ್ಲ ಯಾವ ಒಂದಿನೂ ಬರಲ್ಲ ಇವಳಿಗೆ ಇದಕ್ಕೆ ಸೋಲಾರ್ ಇಲ್ಲಿ ರೆಡಿ ಮಾಡಿದ್ದೀನಿ ಬಟ್ ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಇದಕ್ಕೆ ಸದ್ಯಕ್ಕೆ ಇಷ್ಟಕ್ಕೆ ಸಮಾಧಾನ ಆಯಿತು ನನಗೆ ಯಾವುದು ಬಂದಿಲ್ಲ ಅಂತ ಅನ್ನಿಸ್ತಿದೆ ಅದಕ್ಕೆ ಇದು ಮಾಡೋಕ್ಕೆ ಹೋಗಿಲ್ಲ ಹಂದಿಗಳ ಕಾಟ ಏನೋ ಕ್ಯಾರೆಟ್ ಬಂದು ನಿಜವಲ್ಲ ಸೋಲಾರ್ದೆಲ್ಲ ರೆಡಿ ಮಾಡ್ಕೊಂಬಿಡ್ತಿದ್ದೆ ಸೋಲಾರ್ ಮಾಡಿಬಿಟ್ಟು ಶಾಕಿಂಗ್ ಟೈಪ್ ಹೌದು 2-3 ತಂತಿ ಕೊಟ್ಟು ಒಂದು ಗ್ರೌಂಡ್ ಕೊಟ್ಟು 2 ಇದು ಕೊಟ್ಟರೆ ಆಗಿರೋದು ಇದು ಹಾಂ ಹೌದು ಕರೆಂಟ್ ಏನು ಬೇಡ ಸೋಲಾರು ಇದು ಅದಕ್ಕೆ ಅಂತ ಒಂದು ಪ್ಯಾನಲ್ ಇರುತ್ತೆ ಅದನ್ನು ಸೀಟ್ ಎಲ್ಲಾದರೂ ಮೇಲ್ಗಡೆ ಇಟ್ಟು ಸೀಟ್ ಮೇಲೆ ಇಟ್ಟು ಅದ್ರ ಮೂಲಕ ಬ್ಯಾಟ್ರಿಗೆ ಹೋಗಿ ಬ್ಯಾಟ್ರಿ ಮೂಲಕಿಂದ ಈಚೆ ಕಳಿಸೋದು ಇನ್ವರ್ಟರ್ ಮೂಲಕ ಅದು ಚೆನ್ನಾಗಿ ಶಾಕ್ ಹೊಡಿಯುತ್ತೆ ಒಂದು 3 ದಿವಸ ಬ್ಯಾಕಪ್ವರೆಗೂ ಬರುತ್ತೆ ಅವೆಲ್ಲ ರೆಡಿ ಮಾಡಿದ್ದೀನಿ ಆ್ಯಕ್ಚುಲಾಗೆ ಬಟ್ ತೊಂದರೆ ಬರೋದ್ರಿಂದ ಏನು ಮಾಡೋಕ್ಕೆ ಹೋಗಲಿಲ್ಲ ಇಲ್ಲ ಇದೇ ಎಲ್ಲ ಹತ್ರ ಮೆಟೀರಿಯಲ್ ರೆಡಿ ಇದೆ ಇನ್ನೂ ಮಾಡೋಕ್ಕೆ ಹೋಗಿಲ್ಲ ಯಾಕಪ್ಪ ಅಂತಂದರೆ ಯಾರೋ ವಯಸ್ಸಾದವರೆಲ್ಲ ಬರ್ತಾರೆ ದನ ಮೇಯಿಸ್ಕೊಂಡು ಏನೋ ಟಚ್ ಆಯಿತು ಜುಮ್ ಅನ್ಸ್ಕೊಳ್ಳೋದು ಅವೆಲ್ಲ ಬೇಡ ಅಂತ ನಮಗೆ ಪ್ರಾಣಿಗಳು ತೊಂದರೆ ಮಾಡ್ತಾವೆ ಅಂದರೆ ಇದನ್ನು ಮಾಡೋಕ್ಕೆ ಹೋಗಿದ್ದು ಬಟ್ ಪ್ರಾಣಿಗಳೇ ಒಳಗೆ ಬರ್ತಾನೆ ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಅಂಥ ಟೈಮಲ್ಲಿ ಬೇಕಾದ್ರೆ ಬೆಳೆ ಹಾನ್ ಮಾಡಿದ್ದೆ ಅಂತ ಟೈಮಲ್ಲಿ ಹಾಕ್ಕೊಂಡ್ರೆ ಆಯಿತು ಅಂತ ಬಿಟ್ಟಿದ್ದೀನಿ